ಹೆದ್ದಾರಿ ಸಂಚಾರ ತಡೆದು ಪ್ರತಿಭಟನೆ. ಭೂ ಸುಧಾರಣೆ ಎಪಿಎಂಸಿ ಕಾಯ್ದೆ ರದ್ದತಿಗೆ ರೈತ ಸಂಘಟನೆಗಳ ಆಗ್ರಹ. ಭೂ ಸುಧಾರಣಾ ಕಾಯ್ದೆ ಹಾಗೂ ಎಪಿಎಂಸಿ ಕಾಯ್ದೆ ರದ್ದುಪಡಿಸುವುದು ಸೇರಿ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ದಲಿತ ಸಂಘರ್ಷ ಸಮಿತಿ ಹಾಗೂ ವಿವಿಧ ಸಂಘಟನೆಗಳ ನೇತೃತ್ವದಲ್ಲಿ ಶುಕ್ರವಾರ ಬಸವ ವೃತ್ತದಲ್ಲಿ ರಾಜ್ಯ ಹೆದ್ದಾರಿ ಸಂಚಾರ ತಡೆದು ಪ್ರತಿಭಟಿಸಲಾಯಿತು. ರೈತರಿಗೆ ಮಾರಕವಾಗಿರುವ ಭೂ ಸುಧಾರಣೆ ಎಪಿಎಂಸಿ ಕಾಯ್ದೆ ಜಾರಿಗೆ ತರುವ ಮೂಲಕ ರಾಜ್ಯ ಸರ್ಕಾರ ರೈತರ ಮೇಲೆ ಗದಾಪ್ರಹಾರ ಮಾಡುತ್ತಿದೆ. ಕಾಯ್ದೆ ಜಾರಿಗೊಳಿಸುವುದರಿಂದ ಉದ್ದಿಮೆದಾರರಿಗೆ ಬಂಡವಾಳಶಾಹಿಗಳಿಗೆ ಅನುಕೂಲವಾಗಲಿದೆ. ಇದರಿಂದಾಗಿ ರೈತರು ಬೀದಿ ಪಾಲಾಗುತ್ತಾರೆ. ಕೂಡಲೇ ಸರ್ಕಾರ ಈ ಕಾಯ್ದೆ ಹಿಂಪಡೆಯಬೇಕು, ಇಲ್ಲದಿದ್ದರೆ ತೀವ್ರ ಹೋರಾಟ ಮಾಡುತ್ತೇವೆ ಎಂದು ಎಚ್ಚರಿಸಿದರು. ಕಾವೇರಿಗೆ ಕೊಟ್ಟ ಪ್ರಾಧಾನ್ಯತೆಯೇ ಕೃಷ್ಣಾ ನದಿಗೆ ನೀಡುತ್ತಿಲ್ಲ, ರಾಜ್ಯ ಸರ್ಕಾರ ತಾರತಮ್ಯ ಮಾಡುತ್ತಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ರೈತರ ಬಗ್ಗೆ ಮಾತನಾಡಲು ಕೃಷಿ ಸಚಿವ ಬಿಸಿ ಪಾಟೀಲ್ ಅವರಿಗೆ ನೈತಿಕ ಹಕ್ಕಿಲ್ಲ, ಅನ್ನದಾತನ ಕಷ್ಟ ಅರಿವಾಗುತ್ತಿಲ್ಲ, ಅವರು ಕೂಡಲೇ ರಾಜೀನಾಮೆ ನೀಡಬೇಕು ಎಂದು ಒತ್ತಾಯಿಸಿದರು. ಕರಗಾಂವ್ ಹಾಗೂ ಮಹಾಲಕ್ಷ್ಮಿ ಸೇರಿ ಜಿಲ್ಲೆಯಲ್ಲಿ ನೆನೆಗುದಿಗೆ ಬಿದ್ದಿರುವ ನೀರಾವರಿ ಯೋಜನೆಗಳನ್ನು ಕೂಡಲೇ ಜಾರಿಗೆ ತರಬೇಕು, ಚಿಕ್ಕೋಡಿ ಜಿಲ್ಲೆಯನ್ನು ರಚಿಸಬೇಕು ಎಂದು ಆಗ್ರಹಿಸಿದರು. ಇವತ್ತು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ರೈತರಿಗೆ ಮರಳ ಶಾಸನವಾದಂತಹ ಈ ಭೂ ಸುಧಾರಣಾ ಕಾಯ್ದೆ ಮತ್ತು ಎಪಿಎಂಸಿ ಕಾಯ್ದೆಯನ್ನ ಜಾರಿಗೆ ತಂದಿದ್ದಾರೆ. ಸುಮಾರು ದಿನದಿಂದ ಹೋರಾಟ ಮಾಡ್ಕೊತ ಬಂದ್ರು ರೈತರ ಏನು ಹಕ್ಕು ಒತ್ತಾಯವನ್ನು ಕಡೆಗಣಿಸಿ ರೈತರ ಹೆಸರಿನಲ್ಲಿ ಮರಣ ಶಾಸನ ಬರೆದಂತ ಒಂದು ಈ ಭೂ ಸುಧಾರ ಮತ್ತು ಎಪಿಎಂಸಿ ಕಾಯ್ದೆ ಜಾರಿಗೊಳಿಸಿದ್ದಾರೆ. ಈ ಜಾರಿಗೊಳಿಸಿದಂತ ಕಾಯ್ದೆ ವಾಪಸ್ ತಗೋಬೇಕು. ವಾಪಸ್ ತಗೊಳ್ಳೋರಿಗೆ ನಾವು ಚಳವಳಿ ಹಿಂತುಕೊಳ್ಳಂಗಿಲ್ಲ. ನಾವು ಇನ್ನೂ ಮುಂದೆ ಇದಕ್ಕಿಂತ ಉಗ್ರವಾದಂತ ಚಳವಳಿಗಳು ಮಾಡ್ತೀವಿ. ಮತ್ತಿನ್ನ ನಮ್ಮ ಬಿ ಸಿ ಪಾಟೀಲ್ ಬಗ್ಗೆ ಒಂದು ಮಾತಾಡ್ಬೇಕು. ನಾನು ಕೃಷಿ ಮಂತ್ರಿಗಳೇ, ನಿಮ್ಮ ಬಗ್ಗೆ ಬಹಳ ಗೌರವ ಇತ್ತು ನಮ್ಗೆ. ಆದರೂ ನೀವು ಮೊನ್ನೆನ ಒಂದು ಮಾತು ಮಾತಾಡಿದ್ರಲ್ಲ, ಸಿನಿಮಾ ನಟನಾಗಿ ಮಾತಾಡಕ್ಕೆ ಹೋಗ್ಬೇಡ್ರಿ. ಸಿನಿಮಾ ಸಿನಿಮಾನ, ರಾಜಕಾರಣ ರಾಜಕಾರಣ. ಹಾಗಾಗಿ ನಮ್ಮ ರಾಜ್ಯಾಧ್ಯಕ್ಷರಿಗೆ ಏನು ತಾವು ಮಾತಾಡಿದಿರಲ್ಲ ಆ ಮಾತು ಹಿಂತುಕೋಬೇಕು. ಒಂದು ವೇಳೆ ನೀವು ಹಿಂತುಕೊಳ್ಳಿಲ್ಲ ಅಂತಂದ್ರೆ ನಿಮ್ಮ ಸ್ಥಾನಕ್ಕೆ ನೀವು ರಾಜೀನಾಮೆ ಕೊಡಬೇಕು. ನೀವು ರಾಜೀನಾಮೆ ಕೊಡ ತನಕ ನಾವು ಹೋರಾಟ ಮುಂದುವರಿಸ್ಬೇಕಾಗ್ತೈತಿ. ಈ ಎಲ್ಲ ವಿಷಯಗಳೊಂದು ಬದಿಗೊತ್ತಿ ಬರೀ ನಿಮ್ಮ ರಾಜೀನಾಮೆ ವಿಷಯ ಒಂದೇ ಮುಂದಿಟ್ಕೊಂಡು ನಾವು ಚಳವಳಿ ಮಾಡಬೇಕಂಥ ಪರಿಸ್ಥಿತಿ ಬರ್ತೈತಿ. ಅದಕ್ಕೆ ಅವಕಾಶ ಮಾಡಿಕೊಡ್ದೇನೆ, ನೀವು ಮಾನ ಮರ್ಯಾದೆ ಇದ್ರೆ ನಿಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಹೋಗ್ರಿ. ಇಲ್ಲ ನೋಡಿ, ಭೂ ಸುಧಾರಣೆ ಕಾಯ್ದೆ ಅಂತಂದ್ರೆ ಈ ಕಾರ್ಪೊರೇಟ್ ಕಂಪ್ನಿಗಳು ಕೊಡೋರು. ಕಾರ್ಪೊರೇಟ್ ಕಂಪ್ನಿ ಅವ್ರು ಸಾವಿರ ಎಕರೆ ಜಮೀನು ಬೇಕಾದ್ರು ಸಹಿತ ತಗೊಳೋರು. ಆದ್ರೆ ಅವ್ರು ಅಲ್ಲಿ ಕಾಯ್ದೆ ಮೊದಲು ಏನಿತ್ತು, ಭೂ ಸ್ವಾಧೀನ ಕಾಯ್ದೆ, ಭೂ ಸುಧಾರಣೆ ಕಾಯ್ದೆ ಏನಿತ್ತು ದೇವರಾಜ ಅರಸು ಕಾಲದಾಗ? ಶೇಕಡ 80% ರೈತರ ಪರ್ಮಿಷನ್ ತಗೊಂಡ ಉಳುಮೆಗೆ ಬಾರದೇ ಇರುವಂತ ಜಮೀನನ್ನ ಕೊಂಡ್ಕೋಬಹುದು, ಕೈಗಾರಿಕೆಗಳ ಮಾಡಬಹುದು ಅಂತಕ್ಕಂಥದ್ದು ಇತ್ತು. ಈ ಹಿಂದೆ ನೀವು ಪೋಸ್ಕೋ ಇದು ಬಂದ್ ಮಾಡಿದ್ರೆ ಗೊತ್ತೈತಿಲ್ರಿ, ಗದಗ ಏರಿಯಾದೊಳಗೆ ಅದು ವಾಪಸ್ ಹೋಯ್ತು. ಹಾಗಾಗಿ ಆ ಕಾಯ್ದೆ ಇತ್ತನ ಅದು ಉಳಿತು. ಈಗ ಈ ಕಾಯ್ದೆ ಜಾರಿ ಮಾಡಿದ್ರೆ ಯಾವ ರೈತರು ಕೇಳೋಂಗಿಲ್ಲ, ಏನು ಕೇಳೋಂಗಿಲ್ಲ, ಅವ್ರು ಕೊಟ್ಟ ರೊಕ್ಕ ತಗೊಳ್ದು ಸಹಿ ಹಾಕಿಬಾರ್ದು. ಹಿಂಗಾಗಿ 28 ನಾವು ಸಂಪೂರ್ಣವಾಗಿ ಬಂದ್ ಮಾಡ್ತೀವಿ. ಎಲ್ಲ ಸಂಘಟನೆಗಳು ಕೂಡ ಹಾ, ಚಿಕ್ಕೋಡಿ ಜಿಲ್ಲೆ ಆದ್ಯಂತ ಭೂ ಸ್ವಾಧೀನ ಕಾಯ್ದೆ ಅಂತೇಳಿ ಇವ್ರೇನು ತಂದಾರಲ್ಲ, ಆದ್ರೆ ರೈತರಿಗೆ ಮರಣ ಶಾಸನ ಹೌದು. ಯಾಕಪ್ಪ ಅಂತಂದ್ರೆ ಈಗ ಏನೂ ಇಲ್ಲ, ರೈತರು ಕೊಳ್ಳತ್ತಾರ ರೀ ಅವ್ರ. ಯಾಕಂದ್ರೆ ರೈತರಿಗೆ ಬೆಂಬಲ ಬೆಲೆ ಸಿಗದೆ ಆತ್ಮಹತ್ಯೆ ಮಾಡ್ಕೋತಾನೆ. ಕೇವಲ 1 ಲಕ್ಷದ ರೈತ ಸಾಯತಾನ. 4,000 ಕೋಟಿ 8,000 ಕೋಟಿ ಇದ್ದಂಥ ಅವರ ಬಿಲ್ಡರ್ಗಳು ಮೋದಿ ಅವ್ರನ್ನ ಹೊರದೇಶಕ್ಕೆ ಕಳಿಸಿ ಅವ್ರು ಸಾಲ ಮನ್ನಾ ಮಾಡ್ತಾನೆ. ರೈತರಿಗೆ ಒಳ್ಳೇದು ಮಾಡ್ತೇವೆ ಅಂತೇಳಿ ಇವ್ರು ಎಲ್ಲರಿಗೂ ಒಂದು ವಿಜ್ಞಾನಿಗಳ ಕಡೆ ಹೇಳಕ್ಕೆ ಹಚ್ಚತ್ತಾರ. ತಾತ್ಕಾಲಿಕ ಇವ್ರು ಹೇಳ್ತಿರ್ಬೋದು, ಬರಬರ್ತಾ ರೈತರು ಭಾಳ ಏನಾಗ್ತೈತಪ್ಪ ಅಂತಂದ್ರೆ ಪ್ರತಿಯೊಬ್ಬರು ನಾವು ಜಮೀನು ಕಳ್ಕೊಂಡು ಒತ್ತಾಯಪೂರ್ವಕ ಜಮೀನು ಕಳ್ಕೊಂಡಂಥ ಕೆಲಸ ನಾವು ಬರ್ತೈತಿ. ಬ್ಯಾಡಂದ್ರೂ ಏ ಕೊಡಲಿಲ್ಲ ಅಂದ್ರೆ ಸರ್ಕಾರ ಆದೇಶ ಆಗೈತಿ. ಈಗ ರಸ್ತೆ ಯಾವ ರೋಡ್ ಮಾಡಕ್ಕೆ ಹತ್ಕೊಂಡ್ರೆ ನಮ್ಮ 15 ಗುಂಟೆ ಏನೋ ಕೊಡಲಿಲ್ಲ, ಕಾನೂನು ಅದ, ಗೌರ್ಮೆಂಟ್ ಆಗೈತಿ. ಹಂಗೆ ಈ ಕಾನೂನು ಪಾಸ್ ಮಾಡಿದ್ರೆ ನಾವು ಕೊಡಲೇಬೇಕಾಗೈತಿ ರೀ. ಅದಕ್ಕಾಗಿ ನಾವು ದಯವಿಟ್ಟು ಇವತ್ತು ನಾವು ಒಂದು ಅವ್ರಿಗೆ ವಿನಂತಿ ಮಾಡ್ಕೋತೀನೋ, ಇದೇ ಏನೇ ಕಾಯ್ದೆ ಐತಲ್ಲ, ಇಂಥ ಕಾಯ್ದೆ ಬಿಟ್ಟು ರೈತಿಗೆ ಒಳ್ಳೆ ಕಾಯ್ದೆ ಕೊಡಿ. ಗೂಗಲ್ ಬೀಜ ಕೊಡ್ತೀವಿ ಯಾಕೆ ಹೇಳಿದ್ರು ಅಂದ್ರೆ ಆ ಗಾಂಜಾ ಗೂಗಲ್ಗೆ ಇರ್ಬೋದು, ಗಾಂಜಾರ ಕಸಗಸಿ ಯಾಕಪ್ಪ ಅಂದ್ರೆ ಅವರು ಎಷ್ಟು ಒಂದು ಗೂಗಲ್ಗೆ ಒಂದು ಕೆಜಿಗೆ 5,000 ರೂಪಾಯಿ ಐತೆ ನೀವು ಸರ್ಕಾರ ಘೋಷಣೆ ಮಾಡ್ತಾರೆ. ಇಲ್ಲಿ ಮನುಷ್ಯನ ತಿನ್ನಿ ಕೂಗಲ್ ಅಂಥದ್ದು ಬೀಜ ಕಂಡು ಹಿಡಿಲ್ರಿ ಅವ್ರ ಎಲ್ಲರಿಗೂ ಒಂದು ಎಕರೆ ಬೀಜ ಹಚ್ಕೊಂಡ್ರು. ನೋಡ್ರಿ ರೈತರು ಗಾಂಜಾ ನಾವು ಬೆಳಿಬೇಕಂದ್ರೆ ನಾವು ಶ್ರೀಮಂತರ ಆಗುದು ಅವಾಗ. ಇವ್ರು ಇಂಥದೆಲ್ಲ ಶಾಸನ ಮಾಡ್ತಾರೆ ಅಂದ್ರೆ ರೈತರು ಒಳ್ಳೇದಾಗುದು ಬೇಡ ಇವ್ರಿಗೆ. ಆ ಕಸಗಸಿ ಬೆಳೆ ಬೆಳಿತಾರೆ. ಹೌದು, ನಾವು ಮುಂದೆ ನಾವೇ ಬೆಳಿತೀರನ್ನ ಇವ್ರು ಕೇಳ್ದಲ್ಲ. ಯಾಕಪ್ಪ ನಾವು ಬದುಕಬೇಕು ಮಾಡ್ರ? ಈಗ ರೈತ ಸಾಲ ಮನ್ನಾ ಮಾಡಿಲ್ಲ, ಕಬ್ಬಿಣಿ ಬಿಲ್ ಕೊಟ್ಟಿಲ್ಲ, ಕ್ಯಾಬೇಜ್ ರೊಕ್ಕ ಮುಂಚ್ಕೊಂಡವ್ರ, ಗೊಂಜಾಳ ರೊಕ್ಕ ಮುಂಚ್ಕೊಂಡವ್ರ, ಸಾಂಗ್ಲಿ ಮಾಡಿದ್ರೆ ಬಂದವ್ರ ಮತ್ತು ನಾವು ಯಾರಿಗೆ ಕೇಳಿದ್ರಿ? ಎ ಪಿ ಎಂ ಸಿ ಕಾಯ್ದೆ ಏನು ಮಾಡಿರಿ, ಅದನ್ನು ಬುರ್ಗರ್ಗೆ ಹಾಕ್ಕೊಟ್ರಿ.
ಸರ್ಕಾರ ಏನಕ್ಕೆ ಹೇಳೋದು ನಾವು ಇಪ್ಪತ್ತೆಂಟರ ತಾರೀಕು ಬೆಳಗ್ಗೆ ಇವತ್ತು ನಮ್ಮ ಎಲ್ಲ ಇಪ್ಪತ್ತೆಂಟು ಸಂಘಟನೆ ಒಗ್ಗೂಡ್ಕೊಳ್ಳಿಕೆಸಿಂದ ಜಾತಿ ಮತ ಕುಲ ಇಲ್ಲದೆ ಎಲ್ಲರೂ ರೈತ ಕುಲಕ್ಕೆ ಒಗ್ಗಟ್ಟಾಗಿ ಒಂದು ಒಳ್ಳೆ ಸ್ಪಂದನೆ ಕೊಟ್ಟಿದ್ದಾರೆ. ಅತಿ ಒಂದು ಶಾಂತಿಯುತಿಯಿಂದ ಈ ನ್ಯಾಷನಲ್ ಹೈವೇ ಇರ್ಬೋದು, ಜಿಲ್ಲೆ ರಸ್ತೆ ಇರ್ಬೋದು, ಹಳ್ಳಿ ರಸ್ತೆ ಇರ್ಬೋದು, ಸರಕು ಸಾಗಾಣಿಕೆ ಹೋಗ್ತಕ್ಕಂಥ ಎಲ್ಲ ಗಾಡಿಗಳನ್ನು ಸಂಪೂರ್ಣ ಬಂದ್ ಮಾಡಬೇಕಂತೇಳಿ ಎಲ್ಲ ಒಂದು ಸಂಘಟನೆಯಲ್ಲಿ ರೈತ ಸಂಘದ ಪರವಾಗಿ ನಾವು ಎಲ್ಲರೂ ಕೂಡಿ ಒಕ್ಕಟ್ಟಾಗಿ ರಸ್ತೆ ತಡೆ ಬಂದ್ ಮಾಡ್ತಾರೆ. ಆಯಾ ಜಿಲ್ಲಾದಾಗ ಅವರು ಬಂದ್ ಮಾಡಬೇಕಂತ ಕರೆ ಕೊಟ್ಟರು ಸರ್.